ಶ್ವೇತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋದು ಉಪ್ಮಾ ಪ್ರೀಮಿಕ್ಸು. ಇನ್ಸ್ಟೆಂಟಾಗಿ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಕಪ್ ಉಪ್ಪಿಟ್ಟಿನ ರವೆ, 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಗೋಡಂಬಿ, 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಹೆಚ್ಚಿರೋ ಕ್ಯಾರೆಟು, ಬೀನ್ಸು. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ನೀರು ಏನೂ ಹಾಕದೆ ರವೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಅವಾಗವಾಗ ಕೈ ಆಡಿಸ್ತಾ ಒಂದು ಸ್ವಲ್ಪ ಬಿಸಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಒಂದು ಸ್ವಲ್ಪ ಆಗ್ತಾ ಇರೋಂಗೆ ಒಂದು ತಟ್ಟೆಗೆ ಅದನ್ನು ಹಾಕ್ಕೊಂಡು ತೆಗೆದಿಟ್ಬಿಡಿ. ಬಾಂಡ್ಲಿಲೇ ಇಟ್ಟರೆ ಅದು ಕಪ್ಪು ಕಪ್ಪಗಾಗಿ ಸೀದಂಗಾಗತ್ತೆ. ಅದು ತಣ್ಣಗಾಗೋಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು 4-5 ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು ಸ್ವಲ್ಪ ಇಂಗು, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆಬೇಳೆ, ನಾನು ಇಲ್ಲೆಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ, ನಿಮ್ಗೆ ಬೇಕು ಅಂದರೆ ಜಾಸ್ತಿ ತೊಗೋಬೋದು. ತರಕಾರಿಗೆ ಬರೀ ಬೀನ್ಸು, ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಯಾವ ತರಕಾರಿ ಬೇಕಾದ್ರೂ ಬೇಯಿಸ್ಕೊಂಡ್ವಾಗ ಹಾಕೋಬೋದು. ಇವಾಗಲೇ ಹಾಕಿಟ್ಕೊಂಡ್ರೆ ಅದು ಇವಾಗ ಈರುಳ್ಳಿ, ಕ್ಯಾಪ್ಸಿಕಮ್ ಅಂಥದ್ದೇನಾದ್ರು ಹಾಕ್ಕೊಂಡ್ರೆ ನೀರು ಬಿಟ್ಕೊಂಬಿಡುತ್ತೆ ಟೊಮೆಟೊ ಎಲ್ಲ. ಇದಕ್ಕೆ ಒಂಚೂರು ನೀರು ತಾಕಸ್ತೆ ಇಟ್ಕೊಂಡ್ರೆ 3-4 ತಿಂಗಳು ಇಟ್ಕೋಬೋದು. ಇವಾಗ ಹುರಿದಿರೋದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ. ಇವಾಗ ತರಕಾರಿ ಹಾಕೋತಿದ್ದೀನಿ. 1 ಕಪ್ ಬೀನ್ಸು, 1 ಕಪ್ಪು ಹೆಚ್ಚಿರೋ ಕ್ಯಾರೆಟು. ನೀವು ಉಪ್ಪಿಟ್ಟು ಮಾಡ್ಕೋಬೇಕಿದ್ರೆ ಬೇಕಾದರೆ ಈರುಳ್ಳಿ, ಕ್ಯಾಬೇಜು ಇಲ್ಲ ಕ್ಯಾಪ್ಸಿಕಮ್ಮು ಅಂಥದ್ದು ಹಾಕೋಬೋದು. ಇವಾಗಲೇ ಹಾಕ್ಕೊಳಕ್ಕೆ ಹೋಗಬೇಡಿ. ಇದೆರಡು ಮಾತ್ರ ಡ್ರೈ ಇಂಗ್ರೀಡಿಯೆಂಟು, ಅದಕ್ಕೋಸ್ಕರ ಇದೆರಡು ಹಾಕ್ಕೊಂಡಿದ್ದೀನಿ. 2-3 ನಿಮಿಷ ಎಣ್ಣೆಲೇ ಚೆನ್ನಾಗಿ ಹುರ್ಕೊಳ್ಳಿ, ಅದು ಅರ್ಧ ಬೆಂದಂಗೆ ಆಗೋವರೆಗೂ ಹುರ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಗೋಡಂಬಿ, ಗೋಡಂಬಿ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೋಬೋದು. ಕೊನೆಯಲ್ಲಿ ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ನೀವು ಬೇಕಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೋದು, ಸ್ವಲ್ಪ ಶುಂಠಿ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ನಾನು 1 ಸ್ಪೂನು ಉಪ್ಪು ಹಾಕೋತಿದ್ದೀನಿ. ಇಷ್ಟು ತರಕಾರಿಗೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಇನ್ನೂ ತರಕಾರಿ ಜಾಸ್ತಿ ಇದೆ ಅಂದರೆ ಇನ್ನೂ ಸ್ವಲ್ಪ ರುಚಿ ನೋಡ್ಕೊಂಡು ಆಮೇಲೆ ಹಾಕ್ಕೋಬೋದು. ಇದಕ್ಕೆ ಕೊನೆಯಲ್ಲಿ ನಾವು ಮಾಡ್ಕೋ, ಇವಾಗ 1:1 ರೇಷೋ 1 ಕಪ್ಪು ಈ ಪ್ರೀಮಿಕ್ಸ್ ಹಾಕ್ಕೊಂಡ್ರೆ 1-2 ಕಪ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು, ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ಅರಿಶಿನ ಹಾಕೋತಿದ್ದೀನಿ, ಅರಿಶಿನ ಆಪ್ಷನಲ್ಲು. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಹುರಿದಿಟ್ಕೊಂಡಿರೋಂಥ ರವೆ ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ರವೆ ಜೊತೆ ಈ ಹಾಕ್ಕೊಂಡಿರೋ ಒಗ್ಗರಣೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. 4-5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ನೀವೆಷ್ಟು ಹುರ್ಕೋತೀರೋ ಅಷ್ಟು ಅದ್ರ ಶೆಲ್ಫ್ ಲೈಫ್ ಇರುತ್ತೆ. ನೀವು ಹೊರಗಡೆನೂ ಇಟ್ಕೋಬೋದು. ಇದು ಸ್ವಲ್ಪ ಆರದ ಮೇಲೆ ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಳ್ಳಿ. ಬಿಸಿನೇ ಹಾಕ್ಕೊಂಬಿಟ್ರೆ ಹಬೆ ಬರುತ್ತೆ. ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು 3 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಬೋದು. ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.